ಹ್ಯಾಪಿ ದೀಪಾವಳಿ, ಹ್ಯಾಪಿ ದೀಪಾವಳಿ, ಹ್ಯಾಪಿ ದಿವಾಳಿ, ಹ್ಯಾಪಿ ದಿವಾಳಿ. ಬಾಯ್. ಹ್ಯಾಪಿ ದೀಪಾವಳಿ, ಹ್ಯಾಪಿ ದಿವಾಳಿ, ಹ್ಯಾಪಿ ದೀಪಾವಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ದೀಪಾವಳಿ ಹಬ್ಬ ಇದೆ, ಅದಕ್ಕೆ ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇನಕ್ಕಪ್ಪ ತೋರಿಸ್ತಾ ಇರೋದು ಅಂದರೆ, ಇದು ಬಂದು ಕಜ್ಜಾಯ ಪಾಕ. ಆ್ಯಕ್ಚುಲಿ ನಾನು ಇದನ್ನು ಮನೇಲಿ ಮಾಡಿರೋದಲ್ಲ, ಮಮ್ಮಿ ತಂದುಕೊಟ್ಟಿರೋದು. ಮತ್ತು ಇದನ್ನು ಸಾಂಬಾರು ಮಾಡೋಣ ಅಂತ ಎಲ್ಲ ಥರದ ಕಾಳು ನೆನೆಸಿಟ್ಟಿದ್ದೆ ಓವರ್ ನೈಟು. ಇದನ್ನ ಸಾಂಬಾರು ಮಾಡೋದಕ್ಕೆ ಅಂತ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಮಾರ್ನಿಂಗ್ ಆಗಿದೆ, ಇವಾಗ ಇದನ್ನು ಸಾಂಬಾರು ಮಾಡಬೇಕು. ಮತ್ತು ಇದು ನೀರು ವಡೆ ಅಂತ, ಈ ದೀಪಾವಳಿ ಹಬ್ಬಕ್ಕೆ ಕಂಪಲ್ಸರಿ ನಮ್ಮ ಕಡೆ ಎಲ್ಲ ನೀರು ವಡೆ ಮಾಡ್ತಾರೆ. ಇದನ್ನು ಇದಕ್ಕೆ ಏನೇನು ಹಾಕಿದ್ದೀವ ಅಂದರೆ, ಅಕ್ಕಿನು ಮತ್ತು ಉದ್ದಿನ ಬೇಳೆ ಇವೆರಡೂ ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಕಜ್ಜಾಯ ನಮ್ಮನೇಲಿ ಮಾಡೋದಕ್ಕೆ ನಾನು ಇವಾಗ ಒಂದು ಕ್ಲೀನಾಗಿರೋಂಥ ಬಟ್ಟೆ ಇಲ್ಲಿ ಹಾಕಿ ಅದ ಮೇಲೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ನೈಟ್ ನೆನೆಸಿದ್ದೆ, ನೈಟ್ ಅಲ್ಲ ಈವ್ನಿಂಗ್ ನೆನೆಸಿದ್ದೆ ಇದನ್ನು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಒಂದು ಬಟ್ಟೆ ಮೇಲೆ ಹಾಕಿ ಫ್ಯಾನ್ ಗಾಲಿ ಅಲ್ಲಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಬೇಕು. ಫುಲ್ಲು ಡ್ರೈ ಆಗಬಾರ್ದು, ನಾನು ತೋರಿಸ್ತೀನಿ ಯಾವ ಥರ ಆಗಬೇಕು ಅಂತ. ಸೊ ನಾನು ಈ ಥರ ನೀಟಾಗಿ ಒಂದು ಸ್ಪ್ರೆಡ್ ಮಾಡಿ, ನೀರು ಹಾಕಬಾರ್ದು, ನೀರೆಲ್ಲ ತೆಗೆದು ಬರೀ ಅಕ್ಕಿ ಮಾತ್ರ ಈ ಥರ ಹಾಕ್ಕೊತಾ ಇದ್ದೀನಿ ಬಟ್ಟೆ ಮೇಲೆ. ಸೊ ನೋಡಿ ಫ್ರೆಂಡ್ಸ್, ನಾನು ಅಕ್ಕಿ 10 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು ನೀವು, ನನ್ನ ಕೈಯಲ್ಲಿ ಆಗೇ ಇದೆ ತೇವಾಂಶ, ಈ ಥರ ಇರಬಾರ್ದು. ಸೊ ಇನ್ನೊಂದು 10 ನಿಮಿಷ ನಾನು ಆಗಿ ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಮನೇಲೆಲ್ಲ ಪೂಜೆ ಆಯಿತು, ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕಂತ ರೆಡಿ ಆಗಿದ್ದೀನಿ. ಇದು ನಂದು ಸ್ಯಾರಿ ದೀಪಾವಳಿಗೆ ಅಂತ ತೊಗೊಂಡಿರೋದು. ಸೊ ಇವಾಗ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀನಿ. ಪೂಜೆ ಸಾಮಾನು ಮತ್ತು ಕಜ್ಜಾಯ ನೋಮೋದಕ್ಕೆ ಅಂತ ಹೇಳ್ತಾರಲ್ಲ ಆ ಥರ. ಸೊ ನಾವು ಇವಾಗ ದೇವಸ್ಥಾನ ಹೋಗ್ತಾ ಇದ್ದೀವಿ. ಏನಿಲ್ಲ, ನಾನು ತೊಗೊಂಡಿರೋದು ಪೂಜೆ ಸಾಮಾನು, ಮತ್ತು ನಾವು ಮನೇಲಿ ಮಾಡಿರ್ತೀವಲ್ಲ ಕಜ್ಜಾಯ ಅದು. ಇವಾಗ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾವು ಮನೆಗೆ ಬರೋ ಅಷ್ಟಕ್ಕೆ ಆಲ್ರೆಡಿ 5:30-6 o'clock ಆಗಿತ್ತು, ಆಲ್ಮೋಸ್ಟ್ ಕತ್ತಲಾಗಿದೆ ಇವಾಗ. ಸೊ ನಾವು ದೀಪ ಎಲ್ಲ ಹೊರಗಡೆ ಇಟ್ಟು ಎಲ್ಲ ಅಲಂಕಾರ ಮಾಡಿ ನಾನು ಹಾಕಿರೋ ರಂಗೋಲಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾವು ದೀಪ ಎಲ್ಲ ಇಟ್ಟು ಎಲ್ಲ ಅರೇಂಜ್ ಮಾಡಿದ್ದೀವಿ. ಸೊ ತೋರಿಸ್ತಾ ಇದ್ದೀನಿ ನಾನು. ಸೊ ಇದು ಮೇನ್ ಬಾಗಿಲು, ಇದಕ್ಕೆ ಇಲ್ಲಿ ಈ ಥರ ದೀಪ ಇಟ್ಟು ರೆಡಿ ಮಾಡಿದ್ದೀನಿ. ಇದು ದೇವ್ರ ಮನೆ. ಸೊ ಫುಲ್ ಓವರ್ ವ್ಯೂ ತೋರಿಸ್ತಾ ಇದ್ದೀನಿ ದೇವ್ರ ಮನೆ ಹೇಗಿದೆ ಅಂತ. ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಎಲ್ಲ ಮುಗೀತಲ್ವಾ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು, ಪೂಜೆ ಆಯಿತು, ಎಲ್ಲ ಮುಗೀತು. ಸೊ ಇವಾಗ ಪಟಾಕಿ
ಅಟ್ ಲಾಸ್ಟಲ್ಲಿ ಪಟಾಕಿ ಎಲ್ಲ ಹೊಡಿಯೋದು ಎಲ್ಲ ಮುಗಿದ್ಮೇಲೆ ಸೊ ಇವಾಗ ನಾವು ಪಟಾಕಿ ಹೊಡಿತಾ ಇದ್ದೀವಿ ಬಂದು ಹೊರಗಡೆ. ಸೊ ನೀವು ನೋಡ್ತಾ ಇರ್ಬೋದು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ. ಈ ಬೆಳಕಿನ ಹಬ್ಬವನ್ನು ಪ್ರೀತಿಯಿಂದ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡಬೇಕು. ಪಟಾಕಿ ಹೊಡೆಯೋದು ನನ್ನ ಪ್ರಕಾರ ಅಷ್ಟು ಒಳ್ಳೆಯದಲ್ಲ, ನಮ್ಮ ಪ್ರಕಾರ ಅಂತಲ್ಲ ಎಲ್ಲರ ಪ್ರಕಾರ ಅದು ಒಳ್ಳೆಯದಲ್ಲ, ನಮ್ಮ ನೇಚರ್ಗೂ ಅಷ್ಟೇ, ನಮ್ಮ ಹೆಲ್ತ್ ಪ್ರಕಾರ ನೋಡೋ ಅದು ಅಷ್ಟೇ ಒಳ್ಳೆಯದಲ್ಲ. ಸೊ ಏನು ಮಾಡೋದು, ನಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಮಕ್ಕಳು ಅಂತ ಇರ್ತಾರಲ್ವ ಮನೆಯಲ್ಲಿ ಸಣ್ಣಪುಟ್ಟ ಮಕ್ಕಳು, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಇವಾಗ ಈ ಸ್ಟೇಜಲ್ಲಿ ಹೊಡಿಬೇಕು ಅಂತ. ಸೊ ಅವ್ರಿಗೆ ನಿರಾಸೆ ಮಾಡಬಾರ್ದು ಅಂತ ನಾವು ಲಿಮಿಟೆಡ್ ಆಗಿ ಪಟಾಕಿ ತಂದು ಅವರ ಖುಷಿನ ನಾವು ಯಾಕೆ ಇದು ಮಾಡೋದು ಅಂತ ಸೆಲೆಬ್ರೇಟ್ ಮಾಡಿದ್ರು ಅಷ್ಟೇ. ನಾವು ಒಬ್ಬನೇ ಬಿಡೋದಕ್ಕಾಗೋದಿಲ್ವಲ್ಲ ಹೊಡೆಯೋದಕ್ಕೆ, ಸೊ ನಾವು ಜೊತೆ ಸೇರ್ಕೊಂಡು ನೋಡಿದ್ವಿ. ಈ ಥರ ನಮ್ಮ ಮನೆಯಲ್ಲಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ರಿ. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಕಲರ್ಫುಲ್ ವೀಡಿಯೋ, ದೀಪಾವಳಿ ವಿಶೇಷ ವ್ಲಾಗ್ ಇದು. ಸೊ ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಆ ವೀಡಿಯೋಸ್ನ ಮಿಸ್ ಮಾಡ್ಕೊಬಾರ್ದು ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಕೊಂಡಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ, ಮಿಸ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬಾಯ್.